ಆತ್ಮೀಯರೇ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಬಗ್ಗೆ ನಮಗೆ ಈಗಾಗಲೇ ಗೊತ್ತಿದೆ, ಅದನ್ನ ಈಗಾಗಲೇ ನಾವು ಬಳಕೆ ಮಾಡ್ತಾ ಇರುವಂತದ್ದು. ಇದರಲ್ಲಿ ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಹಾಗಾದರೆ ಆ ಅಪ್ಡೇಟ್ ಯಾವುದು, ಅದನ್ನ ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಹೊಸದಾಗಿ ಬಂದಿರುವಂತಹ ಮಾಹಿತಿಗಳನ್ನು ಮತ್ತೆ ಹೇಗೆ ಬಳಸ್ಕೊಳ್ಬೇಕನ್ನೋ ಮಾಹಿತಿಯನ್ನ ತಕ್ಷಣಕ್ಕೆ ನೀವು ಪಡೆದುಕೊಳ್ಳುವಿರಿ. ಬನ್ನಿ, ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಥವಾ SATS ನಲ್ಲಿ ಲಾಗಿನ್ ಆಗೋಣ. ಈ SATS ನ ಲಾಗಿನ್ ಆದ ತಕ್ಷಣ ಈ ರೀತಿಯಾಗಿ ಬಂದ್ಬಿಡ್ತೀವಿ. ಈ ರೀತಿ ಬಂದಾದ ನಂತರ ಇದರಲ್ಲಿ ಈಗೆಲ್ಲ ಡ್ಯಾಶ್ ಬೋರ್ಡ್ ನಲ್ಲಿ ಈ ರೀತಿ ಇದೆ. ಇದರಲ್ಲಿ ಹೊಸದಾಗಿರುವಂತಹ ಅಪ್ಡೇಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂತದ್ದು ಅಪ್ಡೇಟ್ ಇದೆ. ಹೀಗಿದೆ ಈ ಅಪ್ಡೇಟು. ಕ್ಲಿಕ್ ಹಿಯರ್ ಟು ರಿಡೈರೆಕ್ಟ್ ಟು ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್. ಇಲ್ಲಿ ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಅನ್ನೋದನ್ನ ಹೊಸದಾಗಿ ಬಿಟ್ಟಿರುವಂತದ್ದು ಇದೆ. ಇದನ್ನ ಯಾವ ರೀತಿಯಾಗಿ ರಿಡೈರೆಕ್ಟ್ ಆಗೋದು, ಅಲ್ಲಿ ಹೇಗೆ ಹೋಗೋದು ಅಂತ ಹೇಳಿ ನೋಡೋಣ. ಇದು ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಹೊಸದಾಗಿರುವಂತಹ ಒಂದು ವಿಂಡೋ ಓಪನ್ ಆಗ್ತದೆ. ಈ ಹೊಸ ವಿಂಡೋದಲ್ಲಿ ಈ ರೀತಿಯಾಗಿ ಬರ್ತದೆ. ಇದು ಆಟೋಮೆಟಿಕ್ ಆಗಿ ಲಾಗಿನ್ ಆಗಿದೆ. ನೀವು ಒಂದ್ ವೇಳೆ ಲಾಗಿನ್ ಆಗದೆ ಇದ್ರೆ ಈ ರೀತಿಯಾಗಿ ಬಂದ್ಬಿಡುತ್ತೆ, ತೋರಿಸ್ತೀನಿ. ಈ ರೀತಿ ಬಂದಿರ್ತದೆ. ಇಲ್ಲಿ ಸ್ಕೂಲ್ ಅಡ್ಮಿನ್ ಲಾಗಿನ್ ಅಂತ ಇರ್ತದೆ. ಇಲ್ಲಿ ಯೂಸರ್ ನೇಮು, ಈ ಒಂದು ಪ್ಲೇಸ್ ನಲ್ಲಿ ಯೂಸರ್ ನೇಮ್ ಹಾಕೋದಿದೆ, ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಹಾಕೋದಿದೆ, ಹಾಗೆ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್, ಇಲ್ಲಿ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾ ಕೋಡ್ ನ ಇಲ್ಲಿ ಎಂಟ್ರಿ ಮಾಡೋದಿದೆ. ಇಷ್ಟು ಎಂಟ್ರಿ ಮಾಡಿದ ನಂತರ ಲಾಗಿನ್ ಆಗ್ಬೇಕು. ಹಾಗಾದ್ರೆ ನಿಮ್ಗೆ ಯೂಸರ್ ಐಡಿ ಪಾಸ್ವರ್ಡ್ ಏನಿದೆ ಅಂತ ಹೇಳಿ ಕನ್ಫ್ಯೂಷನ್ ಆಗ್ಬಹುದು. ಈ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಏನ್ ಬೇರೆ ಇಲ್ಲ. ನೀವು SATS ನಲ್ಲಿ ಲಾಗಿನ್ ಆಗಿ ಡೈರೆಕ್ಟ್ ಆಗಿ ಬಂದಾಗ್ನೂ ಸಹ ಇಲ್ಲಿಗೆ ಲಾಗಿನ್ ತಗೊಳ್ತಾರೆ ಡೈರೆಕ್ಟ್ ಆಗಿ. ಒಂದ್ ವೇಳೆ ಬರ್ದೇ ಇದ್ರೆ ನಿಮ್ಮ SATS ನಲ್ಲಿ ಇರುವಂತಹ ಯೂಸರ್ ಐಡಿ ಏನಿರುತ್ತೋ ಆ ಯೂಸರ್ ಐಡಿನ ಹಾಕಿ, ಹಾಗೆ SATS ನ ಪಾಸ್ವರ್ಡ್ ಹಾಕಿ, ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಹಾಕಿ ಲಾಗಿನ್ ಅಂತ ಹೇಳಿ ಪ್ರೆಸ್ ಮಾಡಿ. ಲಾಗಿನ್ ಅಂತ ಹೇಳಿ ಪ್ರೆಸ್ ಮಾಡಾದ ನಂತರ ಇಲ್ಲಿ ಲಾಗಿನ್ ಆಗ್ತದೆ. ನಾನು ಪ್ರೆಸ್ ಮಾಡ್ತಾ ಇದ್ದೇನೆ, ಇಲ್ಲಿ ಲಾಗಿನ್ ಆಗ್ತಾ ಇದೆ. ಹೀಗೆ ಲಾಗಿನ್ ಆದ ತಕ್ಷಣ ಈ ರೀತಿ ಕಾಣಿಸ್ತಾ ಇದೆ. ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಅಂತಿದೆ. ಇಲ್ಲಿ ನೋಡಿ, ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್, ಇಲ್ಲಿ ಕರ್ನಾಟಕ ಗವರ್ಮೆಂಟ್ ಸಿಂಬಾಲ್ ಇದೆ. ಈ ಕಡೆ ಬಂದಾಗ ಇಲ್ಲಿ ಕನ್ನಡನೂ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಏನಾಗಿದೆ, ಈ ಯಾರು ಲಾಗಿನ್ ಆಗಿರ್ತಾರೆ ಅವರ ಒಂದು ನೇಮು ಡೈಸ್ ಕೋಡು ಇರುವಂತದ್ದು ಇಲ್ಲಿದೆ. ಇದು ಆದ ನಂತರ ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಒಂದಿದೆ, ನೆಕ್ಸ್ಟ್ ಪ್ಲೇಸ್ ಇಂಡೆಂಟ್ ಅಂತಿದೆ. ಇವಾಗ ನಾನು ಇರುವಂತದ್ದು ಡ್ಯಾಶ್ ಬೋರ್ಡ್ ನಲ್ಲಿ ಇದೆ. ಈ ಡ್ಯಾಶ್ ಬೋರ್ಡ್ ನಲ್ಲಿ ಏನಿದೆ, ಪೆಂಡಿಂಗ್ ಇಂಡೆಂಟು, ಕಾಂಟ್ರಿಬ್ಯೂಷನ್ ಪೆಂಡಿಂಗ್ ಯೂಸು, ಇಲ್ಲಿ ಕಾಂಟ್ರಿಬ್ಯೂಷನ್ ಫುಲ್ಲಿ ಯೂಸ್ಡು, ಇಲ್ಲಿ ಈ ರೀತಿಯಾಗಿರುವಂತಹ ಮಾಹಿತಿಗಳು, ಈಗ ಬೇರೆ ಬೇರೆ ಮಾಹಿತಿಗಳು ನಮ್ಮ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಇರುವಂತದ್ದು ಕಾಣಿಸ್ತದೆ. ಹೀಗಿದೆ ಇಲ್ಲಿ ಟೋಟಲ್ ಐಟಮ್ ಸ್ಟಾಕು. ಹೀಗೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದಾಗ ಕ್ಯಾಟಗರಿ ವೈಸ್ ಇಂಡೆಂಟ್ ಅಂತಿದೆ. ಯಾವ್ಯಾವ ಕ್ಯಾಟಗರಿ ವೈಸ್ ಇಂಡೆಂಟ್ ಅಂತ ಇರುವಂಥದ್ದು ಕೆಳಗಡೆ ಇದರ ಒಂದು ವೆಬ್ಸೈಟ್ ಇನ್ಫಾರ್ಮೇಶನ್. ಇಷ್ಟು ಈ ಒಂದು ಇದರಲ್ಲಿ ವೆಬ್ಸೈಟ್ ನಲ್ಲಿ ಇರುವಂತದ್ದು ಇದೆ. ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ಇಲ್ಲೆಲ್ಲ ತೋರಿಸ್ತಾ ಇರ್ತದೆ. ಇನ್ನು ಪ್ಲೇಸ್ ಇಂಡೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ, ಪ್ಲೇಸ್ ಇಂಡೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾಗಿರುವಂತಹ ಪ್ಲೇಸ್ ಇಂಡೆಂಟ್ ಬರ್ತದೆ. ಏನಿದೆ ಇಲ್ಲಿ ಪ್ಲೇಸ್ ಇಂಡೆಂಟ್ ನಲ್ಲಿ ಅಂತ ನೋಡಿದಾಗ, ನಮ್ಮ ಒಂದು ಶಾಲೆಗೆ ಅಥವಾ ಸ್ಕೂಲ್ಗೆ ಏನೇನ್ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೋ, ದಾನಿಗಳಾಗ್ಲಿ ಇನ್ ಬೇರೆಯವರು ಯಾರೋ ಶಿಕ್ಷಣಾಭಿಮಾನಿಗಳು ಬೇರೆಯವರು ಆ ಒಂದು ಸ್ಕೂಲ್ಗೆ ಕೊಟ್ಟಿರುವಂತ ಕಾಂಟ್ರಿಬ್ಯೂಷನ್ ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಎಂಟ್ರಿ ಮಾಡೋದು ಅಂತ ಹೇಳಿ ನೋಡೋಣ, ಬನ್ನಿ. ಇಲ್ಲಿ ನೋಡಿ ಈ ರೀತಿ ಪ್ಲೇಸ್ ಇಂಡೆಂಟ್ ಇದೆ. ಇದರಲ್ಲಿ ಬಂದಾಗ ಫಸ್ಟ್ ನಲ್ಲಿ ಏನು ಬರುತ್ತೆ, ಕಾಂಟ್ರಿಬ್ಯೂಷನ್ ಕ್ಯಾಟಗರಿ. ಇಲ್ಲಿ ಕಾಂಟ್ರಿಬ್ಯೂಷನ್ ಕ್ಯಾಟಗರಿನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಂದ್ರೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದ ನಂತರ ಈ ಕಾಂಟ್ರಿಬ್ಯೂಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಕೂಲ್, ಟೀಚರ್, ಸ್ಟೂಡೆಂಟ್, ಟೀಚಿಂಗ್ ಸಪೋರ್ಟ್, ಇಷ್ಟರಲ್ಲಿ ಯಾವ್ದು ಕಾಂಟ್ರಿಬ್ಯೂಷನ್ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ಉದಾಹರಣೆಗಾಗಿ ಒಂದು ಇನ್ಫಾರ್ಮೇಶನ್ ಸ್ಕೂಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ತುಂಬ್ತಾ ಇದ್ದೀನಿ. ಇಲ್ಲಿ ಕಾಂಟ್ರಿಬ್ಯೂಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಾದ ನಂತರ ಇಲ್ಲಿ ಬರ್ತೀವಿ ಕಾಂಟ್ರಿಬ್ಯೂಷನ್ ಸಬ್ ಕ್ಯಾಟಗರಿ. ಸಬ್ ಕ್ಯಾಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದ್ದು, ಇಲ್ಲಿ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯಾವ ರೀತಿಯಾದಂಥ ಕ್ಯಾಟಗರಿಗಳನ್ನ ಇದೆ, ಫರ್ನಿಚರ್ ಕೊಟ್ಟಿದ್ದಾರೆ, ಸಿವಿಲ್ ವರ್ಕ್, ಸೆಕ್ಯೂರಿಟಿ, ಯಾವುದು ಕಾಂಟ್ರಿಬ್ಯೂಷನ್ ಆಗಿದೆ. ಫರ್ನಿಚರ್ ಆಗಿತ್ತು ಅಂದ್ರೆ ಫರ್ನಿಚರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಆದ ನಂತರ ಕಾಂಟ್ರಿಬ್ಯೂಷನ್ ಐಟಮ್, ಯಾವ ಐಟಮ್ನ ಅವರು ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ಐಟಮ್ ಅಂತ ಹೇಳಿ ನೋಡಿ. ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಕಾಂಟ್ರಿಬ್ಯೂಷನ್ ಐಟಮ್ ಇದೆ. ಟೇಬಲ್ ವಿತ್ ಡ್ರಾಯರ್, ಕಾರ್ಡ್ಸ್, ಸ್ಮಾರ್ಟ್ ಬೋರ್ಡ್, ಪೆನಲ್, ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಮಾಹಿತಿಗಳು ಇದರಲ್ಲಿದೆ. ಅವ್ರು ನಮಗೆ ಏನು ಕೊಟ್ಟಿದ್ದಾರೆ, ಯಾವ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊ. ನಾನು ಉದಾಹರಣೆಯಾಗಿ ವಾಲ್ ಕ್ಲಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಅಲ್ಲಿ ಯಾವ ಒಂದು ಐಟಮ್ ಕೊಟ್ಟಿದಾರ ಆ ಐಟಮ್ನ ಇನ್ಫಾರ್ಮೇಶನ್ ಹಾಕೋದು. ಈಗ ಇಲ್ಲಿ ಕೇಳಿಸ್ತಾ ಇದೆ ಐಟಮ್ ಸ್ಪೆಸಿಫಿಕೇಶನ್. ಅದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಏನು ಸ್ಪೆಸಿಫಿಕೇಶನ್ ಎಂಟ್ರಿ ಮಾಡ್ತೀರ ಅಂದರೆ ಅದರ ಒಂದು ಏನು ಯಾವ ಒಂದು ಕಂಪ್ನಿದಿದೆ, ಯಾವಾಗ ಮಾಡೆಲ್ ಇದೆ, ಎಲ್ಲ ಮಾಹಿತಿಗಳನ್ನು ಇಲ್ಲಿ ತುಂಬಬೇಕು. ಅಲ್ಲಿ ತುಂಬಾದ ನಂತರ ನಾನು ಉದಾಹರಣೆಗಾಗಿ ಒಂದು ಮಾಹಿತಿನ ಹಾಕ್ತಾ ಇದ್ದೀನಿ. ಇಲ್ಲಿ ಹಾಕಾದ ನಂತರ ಇಲ್ಲಿ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ, ಒಂದು 10 ಪೀಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊ, 10 ಪೀಸು ಅದರ ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಾಸ್ಟ್, ಅದರದ್ದು ಒಂದು 500 ಕಾಸ್ಟ್ ಇದೆ ಪರ್ ಪೀಸ್ ಕಾಸ್ಟು, 5000 ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಆಯಿತು. ಇನ್ನು ರಿಕ್ವೈರ್ಡ್ ಕ್ವಾಂಟಿಟಿ, ಇಲ್ಲೆಲ್ಲ ಮಾಹಿತಿ ಆಟೋಮೆಟಿಕ್ ಆಗಿ ಫೀಲ್ಡ್ ಆಗಿಬಿಡ್ತದೆ. ಇಲ್ಲಿ ರಿಮಾರ್ಕ್ಸ್ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಿಸಿರುವಂಥ ರಿಮಾರ್ಕ್ಸ್ ಇದ್ದರೆ ಹಾಕಬೇಕು. ಇದು ಆದ ನಂತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಏನು ಕಾಣಿಸ್ತಾ ಇದೆ, ಅದರ ಒಂದು ಫೋಟೋ, ಅಪ್ಲೋಡ್ ಫೋಟೋ, ಇಲ್ಲಿ ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಬರುವಂತ ಕಾಣಿಸ್ತಿದೆ. ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಆ ಫೋಟೋನ ಇಲ್ಲಿ ಚೂಸ್ ಫೈಲ್ ಅಂತೇಳಿ ಸೆಲೆಕ್ಟ್ ಮಾಡಿ ಇಲ್ಲಿಂದ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕು. ಇದು ಅಪ್ಲೋಡ್ ಮಾಡಾದ ನಂತರ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡು. ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಈ ಒಂದು ವಸ್ತು ಇಲ್ಲಿ ಇಂಡೆಂಟ್ ಎಂಟ್ರಿ ಆಗ್ತದೆ. ಎಂಟ್ರಿ ಆಗಿರುವಂಥದ್ದು ಇಲ್ಲಿ ಗೆಟ್ ಇಂಡೆಂಟ್ ಲಿಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನಾವು ಯಾವ್ಯಾವ ವಸ್ತುಗಳ ಇಂಡೆಂಟ್ ಅನ್ನ ಹಾಕಿದ್ದೇವೆ ಆ ಮಾಹಿತಿ ಇದರಲ್ಲಿ ಬರ್ತದೆ. ಹೀಗೆ ನಮ್ಮ ಒಂದು ಈ ಇದರಲ್ಲಿ ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಅಲ್ಲಿ ಈ ಎಲ್ಲ ಮಾಹಿತಿಗಳನ್ನ ಎಂಟ್ರಿ ಮಾಡೋದಕ್ಕೆ ಬರ್ತದೆ. ಹಾಗೆ ಎಂಟ್ರಿ ಮಾಡಿರುವಂತಹ ಮಾಹಿತಿ ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ತೋರಿಸ್ತಾ ಇರ್ತದೆ. ನಾನು ಇನ್ನೂ ಯಾವುದೇ ಮಾಹಿತಿನ ಎಂಟ್ರಿ ಮಾಡಿಲ್ಲ, ಯಾವ್ದು ಕಾಂಟ್ರಿಬ್ಯೂಷನ್ ಬಂದಿರುತ್ತೋ ಆ ಎಲ್ಲ ಕಾಂಟ್ರಿಬ್ಯೂಷನ್ ಎಲ್ಲ ಇದರಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಇರ್ತದೆ. ಇದು ಸ್ನೇಹಿತರೆ ಇವತ್ತಿನ ಮಾಹಿತಿ. ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಪಡೆದುಕೊಳ್ಳೋಣ. ಧನ್ಯವಾದಗಳು.